ನಮಸ್ಕಾರ ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ ನಾನು ನಿಮ್ಮ ಭಾರತಿ ಕುಲಕರ್ಣಿ ವಿಜಯಪುರ ಜಿಲ್ಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬಡ ಬೀದಿ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡಿಕೊಂಡರು ಸರ್ಕಾರ ಅನುಕಂಪ ತೋರಿಸಿ ಬಡವರಿಗೆ ಆಶ್ರಯ ನೀಡಬೇಕು ಎಂದು ನೂರಾರು ವ್ಯಾಪಾರಿಗಳು ಸೇರಿ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಪತ್ರವನ್ನು ನೀಡುವ ಮೂಲಕ ತಮ್ಮ ಸಮಸ್ಯೆಯನ್ನು ಎಳೆಎಳೆಯಾಗಿ ಬಿಡಿಸಿ ಹೇಳುತ್ತಾ ತಮ್ಮ ನೋವುಗಳನ್ನು ತೋಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಸ್ಪಂದನೆಯ ಆಶಯವನ್ನು ನೀಡಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಇಂದು ಬೀದಿ ವ್ಯಾಪಾರಸ್ಥರೆಲ್ಲರೂ ಪ್ರತಿಭಟನೆಗೆ ಇಳಿದಿದ್ದಾರೆ ಸಣ್ಣಪುಟ್ಟ ಬೀದಿ ವ್ಯಾಪಾರಿಗಳು ಬೀದಿ ಪಕ್ಕದಲ್ಲಿನ ವ್ಯಾಪಾರವನ್ನು ನಂಬಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಬಡವರಿಗೆ ಅನ್ಯಾಯ ಮಾಡುವ ಕೆಲಸವಾಗುತ್ತದೆ ಕಮಿಷನರ್ ಹರ್ಷ ಶೆಟ್ಟಿ ಬಡವರ ಕಷ್ಟವನ್ನು ನೀಗಿಸುವ ಕೆಲಸವನ್ನು ಮಾಡಬೇಕು ಹೊಸ ಜಿಲ್ಲಾಧಿಕಾರಿಯಾದ ಪೊಮ್ಮಲ್ ಸುನೀಲ್ ಕುಮಾರ್ ರವರು ಬಡವರ ಕಷ್ಟಕ್ಕೆ ಸಹಕರಿಸುವವರು ಎಂದು ಆಶಿಸುತ್ತೇವೆ ಈ ಸಮಸ್ಯೆ ಬಗ್ಗೆ ಹರಿದೇ ಹೋದರೆ ಉಗ್ರವಾದ ಹೋರಾಟಕ್ಕೆ ಸಿದ್ಧವಾಗಿರುತ್ತೇವೆ ಎಂದು ಇವತ್ತು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಬೀದಿ ಬದಿ ವ್ಯಾಪಾರಸ್ಥರು ಬಂದು ಒಂದು ಸಂದೇಶ ಈ ಜಿಲ್ಲಾಧಿಕಾರಿ ಮೂಲಕ ಜಿಲ್ಲಾಡಳಿತಕ್ಕೆ ಕೊಡಲಕ್ಕೆ ಬಂದಿದ್ದಾರೆ ಏನ್ ಸಂದೇಶ ಐತಂದ್ರೆ ಬಿಜಾಪುರನಲ್ಲಿ ರಾಜಕೀಯ ಕುತಂತ್ರದಿಂದ ಹಾಗೂ ಭ್ರಷ್ಟ ಅಧಿಕಾರಿಯ ಭ್ರಷ್ಟತೆಯನ್ನು ಮುಂದು ಇಟ್ಕೊಂಡು ಇಬ್ಬರು ಕೂಡಿಸಿ ಪೊಲೀಸರಿಗೆ ಸಹಾಯ ತಗೊಂಡು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬೀದಿ ಪಾಲು ಮಾಡ್ಯಾರ ಒಂದು ವರ್ಷ ಕಾಲ ಆಯ್ತು ಅವರೆಲ್ಲರೂ ಬೀದಿ ಪಾಲಾಗಿ ಸಾಮಾಜಿಕ ದೃಷ್ಟಿಯಿಂದ ಹಾಗೂ ಆರ್ಥಿಕ ದೃಷ್ಟಿಯಿಂದ ಬಹಳಷ್ಟು ನಷ್ಟವನ್ನು ಅವರು ಈಗಾಗಲೇ ಚೆಲ್ತಾ ಇದ್ದಾರೆ ತಾವು ಬಿಜಾಪುರದ ಮೀಡಿಯಾ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಹರ್ಷ ಶೆಟ್ಟಿ ಭ್ರಷ್ಟ ಅಧಿಕಾರಿ ಅಂತ ಭ್ರಷ್ಟ ಅಧಿಕಾರಿಗೆ ಇಟ್ಕೊಂಡು ನೀವು ಏನು ಬಿಜಾಪುರನಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಡರು ಬಟ್ಟಿ ಮೇಲೆ ಕಾಲು ಕೊಡುವ ಏನು ನೀವು ಕುತಂತ್ರ ನಡೆಸಿರಿ ಬಸನಗೌಡರ ನಿಮಗೆ ಗೊತ್ತಿರ್ದಿರ್ಬೇಕು ನಾವು ನೀವು ರಾಜಕೀಯನಾಗ ಬರೀ ಐದು ವರ್ಷ ಕಾಲಕ್ಕೆ ನಮಗೆ ಜನತೆ ನಮಗೆ ಅವಕಾಶ ಕೊಟ್ಟಿರ್ತೈತಿ ಮುಂದೆ ಐದು ವರ್ಷ ಆಗೋಣ ಮತ್ತೆ ನಾವು ಅವ್ರ ಕಾಲು ಕೈ ಬೆಳ್ಕೊ ತಿರುಗಾಡಬೇಕು ಗೌಡ್ರ ಬೀಡ್ರಿ ಈ ಬಡ್ರ ಶಾಪ್ ತಗೋಬೇಡ್ರಿ ಬಡ್ರ ಹೊಟ್ಟಿ ಶಾಪ್ ತಗೋಬೇಡ್ರಿ ನಿಮ್ಮ ಮಕ್ಕಳ ನಿಮ್ಮ ಮನೆ ಮಕ್ಕಳಿಗೆ ಬರಬಾರ್ದು ಅವ್ರದ್ದು ಹೊಟ್ಟಿ ತುಂಬೋದು ಆ ಜಗದ ಮೇಲೆ ಅವ್ರು ಹೊಟ್ಟಿ ತುಂಬ್ಕೊಳಕ್ ಬರ್ತಾರೆ ಅವ್ರೇನು ಯಾರು ನಂಬರ್ ತಂದ ಗಾಂಜಾ ಶರಾಬ್ ಗಿರಾಬ್ ಮಾರಕ್ಕೆ ಅವರಲ್ಲೇ ಬರಂಗಿಲ್ಲ ಎಲ್ಲರೂ ಬಿಜಾಪುರ್ನ್ಯಾಗ ಹರಂ ಪಡೋದ ಕೇಸಿಂದ ಗಾಂಜಾ ಮಾರ್ಲಕತ್ತಾರ ದಾರು ಮಾರ್ಲಕತ್ತಾರ ಅವ್ರಿಗೆಲ್ಲರಿಗ ಎಮ್ ಎಲ್ ಅವ್ರದ್ದು ಸಪೋರ್ಟ್ ಇದ್ದಿರಬೇಕು ಬಡ್ರ ಮೇಲೆ ಅತ್ಯಾಚಾರ ಇಂಥ ಎಮ್ ಎಲ್ ಎ ನಾಚಿಕೆ ಬರ್ಬೇಕು ನಿಮಗೆ ಇಂಥದ್ದು ಇನ್ನ ಇಂಥ ಸಣ್ಣ ಮಂದಿಗೆ ಇವ್ರದ್ದು ಶಾಪ ತಗೋತೀರಿ ನೀವು ಈ ಬಡ್ರ ಶಾಪ ತಗೊಳಕತ್ತೀರಿ ನಾಳೆ ನಿಮಗೆ ಬಹಳ ಇಂಥ ಈ ಮಂದಿ ಶಾಪ ತಗೊಂಡ್ರೆ ನಿಮ್ಮ ಮನೆ ತನಕ ಈ ಶಾಪ ಹತ್ತಬಾರ್ದು ಅದಕ್ಕೆ ಈಗಾದ್ರೂ ನಿಮಗೆ ಹೇಳಕತ್ತೀನಿ ನಾ ಸಣ್ಣವಾದೀನಿ ಅಂದ್ರೂ ಸಹಿತ ನಿಮಗೆ ಒಂದು ಬುದ್ಧಿ ಮಾತು ಹೇಳಕತ್ತೀನಿ ಇವ್ರಿಗೆಲ್ಲರಿಗೆ ಕ್ಷಮೆ ಕೇಳಿ ಇವ್ರಿಗೆಲ್ಲರಿಗೆ ಎಲ್ಲರಿಗೆ ತಗೊಂಡೋಗಿ ನೀವೇ ಕುಂಡ್ರಿಸೋರಿ ನೀ ಎಲ್ಲಿ ಇಲ್ಲಿ ಕೂತು ವ್ಯಾಪಾರ ಮಾಡ್ರಿ ಯಾರು ಏನಂತಾರ ನಾನು ಹುಡುಕುತ್ತೀನಿ ಅಂತ ಹೇಳಿಗೆಸಿ ಒಂದು ಸ್ವಲ್ಪ ಹೇಳಿ ನಿಮ್ಮ ಬಾಯಿಗೆ ಬರಲಿ ಅಂತ ಹೇಳ್ತೀನಿ ಬಿಜಾಪುರದಲ್ಲಿ ಬಡ್ರ ಬಗ್ಗೆ ವಿಚಾರ ಮಾಡೋರು ಯಾರದಾರ ಅದಕ್ಕೆ ನಾವು ಹೊಸದಾಗಿ ಡಿ ಸಿ ಸಾಹೇಬ್ರು ಬಂದಾರ ಅವ್ರಿಗೆ ಬಂದು ಅವ್ರದ ಬಗ್ಗೆ ನಾವು ಚಲೋ ಇದು ಕೇಳೀವು ಸುದ್ದಿ ಕೇಳೀವು ಅವರೆಲ್ಲರ ಬಗ್ಗೆ ಕಾಳಜಿ ಇಡೋರದಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೈ ಜೋಡಿಸಿ ಹೇಳ್ತೀವಿ ಇವೆಲ್ಲ ಬಡ್ರ ಮಂದಿಗೆ ಸಹಾಯ ಮಾಡ್ರಿ ಇವರೆಲ್ಲರ ಜೀವನ ಏನು ವ್ಯರ್ಥ ಆಗೈತಿ ಅದಕ್ಕೆ ಎಲ್ಲರಿಗೂ ಒಂದು ಜೀವನ ಹಚ್ಚುವ ಕೆಲಸ ನೀವು ಮಾಡ್ತಿರತ್ತೆ ಹೇಳಿ ಅದೇ ಜಗದ ಮೇಲೆ ಕುಂಡ್ರಿಸಿ ಅವ್ರ ವ್ಯಾಪಾರ ಸ್ಟಾರ್ಟ್ ಮಾಡಿಸ್ತಿರತ್ತೆ ಹೇಳಿ ನಿಮ್ಮ ಮೇಲೆ ನಮ್ಮ ಭರೋಸೆ ಅದ ಇಲ್ಲ ನೀವು ಅವರು ಭ್ರಷ್ಟ ಅಧಿಕಾರಿಗಳು ಇದಕ್ಕೆ ಹೋದ್ರೆ ನಾವು ಮುಂದೆ ನಮ್ದು ಏನೈತಿ ನಾವು ದೊಡ್ಡ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ಅಂತ ಹೇಳಿ ನಮಸ್ಕಾರ ಮೈನುದ್ದೀನ್ ಬೆಳಿಗ್ಗೆ ಡಿ ಸಿ ಅವರಿಗೆ ಮತ್ತು ಗೌರ್ಮೆಂಟ್ಗೆ ನನ್ನ ನಮಸ್ಕಾರಗಳು
ನೋಡ್ರಿ ಒಂದ್ ವರ್ಷ ಐತ್ ನಾವು ಮನ್ಯಾಗ ಅದೇವ್ರಿ ನಾವ್ ಏನ್ ತಿನ್ನಕತ್ತೀವಿ ನಮ್ಮ ಮಕ್ಕಳದವ್ರಿ ಸರ್ ನಾವು ರೋಡ್ ಮ್ಯಾಗ ಕೂತ್ ಮಾಡ್ಕೊಂಡ್ ತಿಂದ್ರು ಮನ್ಯಾಗ ಮಾಡ್ಕೊಂಡ್ ತಿನ್ನಕ್ತಾ ಇರಲಿಲ್ಲ ಕೊಡಕ್ ತಯಾರಿಲ್ಲ ಮತ್ತ ನಾವ್ ಒಂದ್ ವರ್ಷ ಗಟ್ಲೆ ಮನ್ಯಾಗಿದ್ರೆ ನಾವ್ ಏನ್ ತಿನ್ಬೇಕ್ರಿ ನಮ್ ಕಷ್ಟ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಡಿ ಸರ್ ಅಲ್ಲಿ ಬಾಳ ಪರಿಸ್ಥಿತಿ ಗಂಭೀರ ಆಗ್ಯದ್ರಿ ನಾವ್ ಯಾವ್ದೂ ನೀವು ಮಾಡ್ದಂಗೆ ನೀವ್ ಹೇಳ್ದಂಗೆ ಕೇಳ್ದಂತ ಗೌರ್ಮೆಂಟ್ ಮ್ಯಾಗೆ ನಾವ್ ಹೊಂಟಿವ್ರಿ ಮತ್ತ್ ನೀವೇ ಅನ್ಯಾಯ ಮಾಡಿದ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ ನಾವ್ ಯಾರಿಗೆ ಹೇಳ್ಬೇಕ್ರಿ ಪಬ್ಲಿಕ್ ಇದೆ ನೀವು ಕೇಳಿಲ್ಲ ಅಂದ್ರೆ ನಾವ್ ಯಾರಿಗೆ ಹೇಳ್ಬೇಕ್ರಿ ಏನು ಮಾಡಿಲ್ರಿ ಸರ್ ಮನ್ಯಾಗಿರಿ ಮನ್ಯಾಗೆ ಇದೀವ್ರಿ ಸರ್ ಮನ್ಯಾಗ ಇದೀವ್ರಿ ನಾವ್ ಮಾರ್ಕೆಟ್ಗೆ ಬಂದೇವ ಅಂದ್ರೆ ನಮ್ ಕುಂಡ್ರು ಕೊಡಲ್ಲ ಯಾರು ಅಲ್ಲಿ ಬಹಳ ತ್ರಾಸ ಅಂದ್ರೆ ಅದನ್ನ ನಾವ್ ಹೇಳಬಾರ್ದ್ರಿ ಬಾಯಿಲೆ ಏನ್ರಿ ಅದು ಅಷ್ಟು ತ್ರಾಸ ಐತ್ರಿ ಅದು ನಮ್ಮ ಅಂತರ ಒಳಗಾದ್ರಿ ನಮ್ಮ ಅಂತರ ಆತ್ಮ ಒಳಗೆ ಅದರಿ ಅಷ್ಟು ತ್ರಾಸ ಅದರಿ ನಮಗೆ ಬೈಲಾಕತ್ತಾರೆ ಅದನ್ನ ನಮಗೆ ಹೇಳ್ಕೊಳಕ್ ಆಗಾಕತ್ತಿಲ್ರಿ ಅಷ್ಟು ಹೊಲಸು ಬೈಗಳ್ರಿ ಅದನ್ನ ನಮಗ್ ಕೇಳಾಕ್ಮ ಆಗಾಕತ್ತಿಲ್ರಿ ಮನ್ಕೊಂಡ್ರೆ ಆತ್ರಿ ನೀತಿ ತಂಗಿಲ್ರಿ ಏನ್ರಿ ಅಷ್ಟು ಮಾನ ಮರ್ಯಾದೆ ಇರ್ಲಾರ್ದ ನಾವು ಜೀವನ ಮಾಡಾಕತ್ತೀವ್ರಿ ಅಷ್ಟು ತ್ರಾಸ ಕೊಡ್ತಾರೆ ಅಲ್ಲಿ ಕುಂತ್ರ ಮತ್ತ ನಾವ್ ಏನ್ ಮಾಡ್ಬೇಕ್ರಿ ಒಂದ್ ವರ್ಷ ಗಟ್ಲೆ ನಾವ್ ಹೆಂಗ್ ಮನೆಯಾಗ ಇರ್ಬೇಕ್ರಿ ಏನ್ ತಿನ್ಬೇಕ್ರಿ ಒಬ್ರು ಇಬ್ರು ಇದ್ರೆ ಎಲ್ಲಾರು ಹೋಗಿ ದುಡ್ಕೊಂತಿದ್ದಾರೆ ಸಾವಿರಾರು ಗಟ್ಲೆ ಮಂದಿದಾರ್ರಿ ನಾವ್ ಏನ್ ತಿನ್ಬೇಕ್ರಿ ಎಲ್ಲಿ ಇರ್ಬೇಕ್ರಿ ಅದ್ ಗೌರ್ಮೆಂಟ್ ದವ್ರೆ ಮಾಡ್ಬೇಕ್ರಿ ಅವ್ರೇ ನಮಗ ಸಾಥ್ ಕೊಡ್ಲಿಕ್ಕಂದ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ ನಮ್ ಕೊಡೋರ್ ಯಾರ್ರಿ ಸಾಥ್ ಹೇಳ್ರಿ ನಮ್ ಕೊಡೋರೊಬ್ರು ಬೇಕಲ್ರಿ ನಮ್ಗೆ ಯಾರು ಕೇಳೋರ್ ಬೇಕಲ್ರಿ ನಮ್ ಪರಿಸ್ಥಿತಿ ಇರುವುದೇ ಬಿಜಾಪುರದಾಗ ನಾವ್ ಎಲ್ಲಾರು ಬೇರೆ ಊರಿಗೆ ಹೋಗ್ತೀವ್ರಿ ಬೇರೆ ಊರಿಗೆ ಹೋಗಿ ದುಡಿತಿರ್ತೀವ್ರಿ ಇರುವುದು ಇಲ್ಲೇರಿ ಸಾಯುದು ಇಲ್ಲೇರಿ ಏನು ಇರ್ಬಿರಿ ಸಾಯಿ ಹೊಡ್ಯಾಕ ನಮ್ಗೆ ಮನುಷ್ಯ ಅದೀವ್ರಿ ನಮ್ ಜೀವ ಹೋಗುತ್ತನ್ನ ಬದುಕಬೇಕಲ್ರಿ ಮಕ್ಕಳಿಗೆ ಬದುಕಿಸ್ಬೇಕಲ್ರಿ ನಾವು ಸತ್ತೀವ್ರಿ ಆದ್ರೆ ಮಕ್ಕಳಿಗೆ ಬದುಕಿಸ್ಬೇಕಲ್ರಿ ನಮ್ ಜೀವನ ಬಹಳ ಪರಿಸ್ಥಿತಿ ಗಂಭೀರ ಆಗ್ಯಾದ್ರಿ ಸೈಬ್ರ ನಿಮ್ಗೆ ಕೈ ಮಾಡಿ ಜೋಡಿಸಿ ಕೈ ಜೋಡಿಸಿ ದಯಮಾಡಿ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ಮಕ್ಕಳಿಗೆ ನಮಗ ಒಂದ್ ದಾರಿ ಮಾಡಿಕೊಡ್ರಿ ಇಲ್ಲಾಂದ್ರೆ ನಿಮ್ ಮನೆ ಮುಂದೆ ಬಂದು ನಾವು ಕಡೆಗೆ ಒಂದ್ ಬಾಂಡೇರ ತಿಕ್ತಿತ್ತೀವಿ ಆದ್ರೆ ನಮ್ಗೆ ಅಲ್ಲಿ ಬಾಂಡೆ ತಿಕ್ಲಕ್ಕರೆ ಜಾಗ ಕೊಡ್ರಿ ಆದ್ರೆ ಎಲ್ಲಾರಿ ನನ್ನ ಹೆಸರು ಲಕ್ಷ್ಮೀ ರೀ ನಮಗ ಬಹಳ ತ್ರಾಸ ಆಗಿದ್ರಿ ಒಟ್ಟು ರಾತ್ರಿ ಬೇಗ ನಿದ್ದಿ ಬರಲ್ರಿ ನಮಗ ಏನು ಕುಡಿದ್ ಮನ್ಕೊಳ್ಳಿ ಅಡಂಗಾಗಲಾಗತ್ತಿತ್ತು ಕುಡಿಯಾಕು ಹೋಗಿಲ್ಲ ನಮ್ಮಂತೇಳಿ ಒಂದ್ ನ್ಯಾಯ ಪೈಸೆ ಇಲ್ರಿ ಬುಕ್ ಶೆಟ್ ತಂದ ಅಕ್ಕಿ ತಿಲ್ಲಾಗತ್ತೀವ್ರಿ ನಾವು ಸಾಲಲ್ಲು ಕೋಪಂದ ಅಕ್ಕಿ ತಂದ್ ತಿಲ್ಲಾಗತ್ತೀವು ಯಾರ್ ಬೇಡಿದ್ರ ದಿನ ಯಾರು ಕೊಡ್ತಾರ ಹೇಳ್ರಿ ನಮ್ದು ಒಂದ್ ದಿನ ಸಾವ ಎರಡ್ ದಿನ ಸಾವ ನಮಗ್ ಬಹಳ ತ್ರಾಸ ಬಂದೈತ್ರಿ ಒಂದ್ ವರ್ಷ ಆತ್ರಿ ನಾವು ಬಹಳ ತ್ರಾಸ ಬಂದೈತ್ರಿ ನಮಗ ಅನ್ನ ಹಾಕದಂಗ ಆಗ್ತೈತ್ರಿ ನಮಸ್ಕಾರ ರೀ ನಮಗ ನಮ್ ಜಾಗ ನಮಗ್ ಕೊಡ್ರಿ ನಮಗೇನ್ ನಾವ್ ಏನ್ ಬೇಡಾಗಿಲ್ರಿ ಹೆಸರು ಹೇಳ್ರಿ ಬಸವಾಬಳು ಉದರ್ ಇದ್ರ ತಿನ್ಬೇಕ ಉದರ್ ಪೊಲೀಸ್ ಔಟಾನ ಇದ್ರ ಕಣ್ಣ ಉದರ್ ಕಣ್ಣ ಕ್ಯಾ ಗರಿಮಂಗ ಕೊಂಬಿ ಸಾಧ್ಯ ತಿನ್ನಿತು ಕ್ಯಾ ಕಣ್ಣ ಬಡೇ ಕುಲೇಕೋ ಸಬ್ ಜನ ಬೋಲೇ ಘರ ಮೇ ಬೈಠೆ ಇದ್ರ ಗರಿಬ ತಡಪ್ರಿ ನೀ ಉದರ್ ಇದ್ರ ಫಿರ್ ಕೆ ಗರಿಬ ಪೇಟ್ ಕೈಸ ಬರಲಿನ ಕಾಬಿ ಬೈಠೆ ತೋ ಪೊಲೀಸ್ ದರ್ವಾಜ ಲೇಕ್ ಜಾ ರೀ ಕ್ಯಾ ಕಣ್ಣ ದರ್ವಾಜ ಲೇಕ್ ಜನಕ ಗಾಂಧಿ ಚೌಕ್ ಮೇ ಕಾಕತೋ ಇದ್ರ ಇದ್ರ ಜಾನ ಉದ್ರ ಜಾನ ಬಾರಕ ಮನ್ ಫಿರ್ನ सबको हैरान गाली है गाली नहीं छोड़ते खाई चाहे केड़ी माल आउंदा बाके जाते क्या कर को खाना है बराब को खाने का तरीका नहीं क्या गरीब वो करते यह करते गरीब तुम्हें तुम्हारा देखे इधर गरीब का क्या भी नहीं देखते सोच को करना जरा गरीब को हमें पल्ला कैसा बोलो देखेंगे हमारे परम सत्य अल्लाह जाने हुए नानी तुम्हारा नाम बोलो नाम रजिया भगवान